ಮಗಳ ಹೆಸರು ರುದ್ರಾಕ್ಷಿ ಡಿಸರ್ಜ ಅಂತ, ಮಗನ ಹೆಸರು ಹಯಗ್ರೀವ ಡಿಸರ್ಜ ಅಂತ. ರುದ್ರಾಕ್ಷಿ ಅಂತ ನಾವು ಹೆಸರನ್ನ, ನಾನು ನನ್ನ ಹೆಂಡತಿ ತುಂಬ ಪರ್ಟಿಕ್ಯುಲರ್ ಆಗಿದ್ವಿ. ಒತ್ತಕ್ಷರ ಇರಬೇಕು, ತುಂಬ ಪವರ್ಫುಲ್ ಆಗಿರಬೇಕು ಹೆಸರು ಅಂತ ಹುಡುಕ್ತಾ ಇದ್ವಿ. ಮತ್ತು ಅವರ ಸ್ಟಾರ್ಟಿಂಗ್ ವರ್ಡ್ ಅನ್ನೋದಿರುತ್ತಲ್ಲ, ಸೊ ಅದಕ್ಕೆ ಹುಡುಕಿದಾಗ ನಮಗೆ ತುಂಬ ಶಾರ್ಟ್ ಲಿಸ್ಟ್ ಮಾಡಿಕೊಂಡು ಫೈನಲಾಗಿ ನಾವು ಚೂಸ್ ಮಾಡಿದ್ದು ರುದ್ರಾಕ್ಷಿ ಅಂತ. ಅದಾದಮೇಲೆ ವಿಷ್ಣು ಅವತಾರ ಅಂದರೆ ಹಯಗ್ರೀವ, ಪಂಚಮುಖಿ ಆಂಜನೇಯನಲ್ಲಿ ಅದೊಂದು ಅವತಾರ, ಹಯಗ್ರೀವನ ಅವತಾರ. ಸೊ ನಾವು ಮುಂಚೆನೆ ಫಿಕ್ಸ್ ಆಗೋಗಿದ್ವಿ. ಈ ಹೆಸರು ಎರಡು ಫಿಕ್ಸ್ ಆದಮೇಲೆ ನಾವು ತುಂಬ ಹೆಸರುಗಳನ್ನ ಹುಡುಕಿದ್ವಿ. ನಾನು ನನ್ನ ಹೆಂಡತಿ ತುಂಬ ಒಂದು ಮಾತ್ರ ಪರ್ಟಿಕ್ಯುಲರ್ ಆಗಿ ಅನ್ಕೊಂಡಿದ್ವಿ, ಯಾವುದು ಫ್ಯಾನ್ಸಿಯಾಗಿ ಹೆಸರು ಇಡಬಾರ್ದು, ನಮ್ಮ ಸಂಸ್ಕಾರದ ಹೆಸರು, ನಮ್ಮ ಹಿರಿಯರಿಗೆ ಇಷ್ಟ ಆಗುವಂಥ ಹೆಸರೇ ಇಡಬೇಕು, ಒತ್ತಕ್ಷರ ಇರಬೇಕು ಎಸ್ಪೆಷಲಿ ಅನ್ನೋದು ಒಂದಿತ್ತು. ಸೊ ಫೈನಲಿ ಇವತ್ತು ಮಕ್ಕಳು ನಾಮಕರಣ ಆಯಿತು. ಆಗಲೇ ಹೇಳ್ದಂಗೆ ಮಗಳ ಹೆಸರು ರುದ್ರಾಕ್ಷಿ ಡಿಸರ್ಜ, ಮಗನ ಹೆಸರು ಹಯಗ್ರೀವ. ನಾ ಇಬ್ಬರು ಮ್ಯೂಚುವಲ್ ಆಗೇ ಮಾಡಿದ್ದು, ರುದ್ರಾಕ್ಷಿ ಮತ್ತು ಹಯಗ್ರೀವ ಎರಡು ನಾನೇ ಫಸ್ಟ್ ಹೇಳಿದ್ದು. ಅದಾದಮೇಲೆ ಇನ್ನು ಶಾರ್ಟ್ ಲಿಸ್ಟ್ ತುಂಬ ಮಾಡ್ಕೊಂಡಿದ್ವಿ, ತಿರ್ಗಾ ಫೈನಲ್ ಆಗಿ ಇಲ್ಲ ನಾವು ಇದನ್ನು ಮಾಡಿದ್ರೆ ಬೆಟರ್ ಅಂತ ಅನ್ಕೊಂಡು ಫಸ್ಟ್ ಇಂಪ್ರೆಷನ್ ಅನ್ನೋದಿತ್ತಲ್ಲ, ಸೊ ತಿರ್ಗಾ ಇದಕ್ಕೆ ಫಿಕ್ಸ್ ಆಗುತ್ತೀವಿ. ಮಗಳ ಹೆಸರು ರುದ್ರಾಕ್ಷಿ ಡಿಸರ್ಜ ಅಂತ, ಮಗನ ಹೆಸರು ಹಯಗ್ರೀವ ಡಿಸರ್ಜ ಅಂತ. ರುದ್ರಾಕ್ಷಿ ಅಂತ ನಾವು ಹೆಸರನ್ನ, ನಾನು ನನ್ನ ಹೆಂಡತಿ ತುಂಬ ಪರ್ಟಿಕ್ಯುಲರ್ ಆಗಿದ್ವಿ. ಒತ್ತಕ್ಷರ ಇರಬೇಕು, ತುಂಬ ಪವರ್ಫುಲ್ ಆಗಿರಬೇಕು ಹೆಸರು ಅಂತ ಹುಡುಕ್ತಾ ಇದ್ವಿ. ಮತ್ತು ಅವರ ಸ್ಟಾರ್ಟಿಂಗ್ ವರ್ಡ್ ಅನ್ನೋದಿರುತ್ತಲ್ಲ, ಸೊ ಅದಕ್ಕೆ ಹುಡುಕಿದಾಗ ನಮಗೆ ತುಂಬ ಶಾರ್ಟ್ ಲಿಸ್ಟ್ ಮಾಡಿಕೊಂಡು ಫೈನಲಾಗಿ ನಾವು ಚೂಸ್ ಮಾಡಿದ್ದು ರುದ್ರಾಕ್ಷಿ ಅಂತ. ಅದಾದಮೇಲೆ ವಿಷ್ಣು ಅವತಾರ ಅಂದರೆ ಹಯಗ್ರೀವ, ಪಂಚಮುಖಿ ಆಂಜನೇಯನಲ್ಲಿ ಅದೊಂದು ಅವತಾರ, ಹಯಗ್ರೀವನ ಅವತಾರ. ಸೊ ನಾವು ಮುಂಚೆನೆ ಫಿಕ್ಸ್ ಆಗೋಗಿದ್ವಿ. ಈ ಹೆಸರು ಎರಡು ಫಿಕ್ಸ್ ಆದಮೇಲೆ ನಾವು ತುಂಬ ಹೆಸರುಗಳನ್ನ ಹುಡುಕಿದ್ವಿ. ನಾನು ನನ್ನ ಹೆಂಡತಿ ತುಂಬ ಒಂದು ಮಾತ್ರ ಪರ್ಟಿಕ್ಯುಲರ್ ಆಗಿ ಅನ್ಕೊಂಡಿದ್ವಿ, ಯಾವುದು ಫ್ಯಾನ್ಸಿಯಾಗಿ ಹೆಸರು ಇಡಬಾರ್ದು, ನಮ್ಮ ಸಂಸ್ಕಾರದ ಹೆಸರು, ನಮ್ಮ ಹಿರಿಯರಿಗೆ ಇಷ್ಟ ಆಗುವಂಥ ಹೆಸರೇ ಇಡಬೇಕು, ಒತ್ತಕ್ಷರ ಇರಬೇಕು ಎಸ್ಪೆಷಲಿ ಅನ್ನೋದು ಒಂದಿತ್ತು. ಸೊ ಫೈನಲಿ ಇವತ್ತು ಮಕ್ಕಳು ನಾಮಕರಣ ಆಯಿತು. ಆಗಲೇ ಹೇಳ್ದಂಗೆ ಮಗಳ ಹೆಸರು ರುದ್ರಾಕ್ಷಿ ಡಿಸರ್ಜ, ಮಗನ ಹೆಸರು ಹಯಗ್ರೀವ. ನಾ ಇಬ್ಬರು ಮ್ಯೂಚುವಲ್ ಆಗೇ ಮಾಡಿದ್ದು, ರುದ್ರಾಕ್ಷಿ ಮತ್ತು ಹಯಗ್ರೀವ ಎರಡು ನಾನೇ ಫಸ್ಟ್ ಹೇಳಿದ್ದು. ಅದಾದಮೇಲೆ ಇನ್ನು ಶಾರ್ಟ್ ಲಿಸ್ಟ್ ತುಂಬ ಮಾಡಿಕೊಂಡಿದ್ವಿ, ತಿರ್ಗಾ ಫೈನಲಾಗಿ ಇಲ್ಲ ನಾವು ಇದನ್ನು ಮಾಡಿದ್ರೆ ಬೆಟರ್ ಅಂತ ಅಂದ್ಕೊಂಡು ಫಸ್ಟ್ ಇಂಪ್ರೆಷನ್ ಅನ್ನೋದಿತ್ತಲ್ಲ, ಸೊ ತಿರ್ಗಾ ಇದಕ್ಕೆ ಫಿಕ್ಸ್ ಆಗುತ್ತೀವಿ.